ಓಂ ನಾಗೇಶ್ವರಾಯ ನಮಃ ಓಂ ನಾಗೇಶ್ವರಾಯ ನಮಃ ನಾಗೇಶ್ವರ ಅನ್ನೋದು ಒಂದು ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗವು ಗುಜರಾತ್ ಪ್ರಾಂತದ ದ್ವಾರಕೆಯಿಂದ ಹದಿನೈದು ಮೈಲು ದೂರದಲ್ಲಿ ಇದೆ ಅಂತ ಹೇಳ್ತಾರೆ ಹಿಂದೆ ಈ ಪ್ರದೇಶ ಒಂದು ದೊಡ್ಡ ಕಾಡು ಅರಣ್ಯ ಆಗಿತ್ತು ಅಲ್ಲಿ ದಾರುಕ ಅನ್ನೋ ರಾಕ್ಷಸ ಇದ್ದ ಜನರನ್ನ ಬಹಳ ಹಿಂಸಿಸ್ತಾ ಇದ್ದ ಶಿವ ಭಕ್ತನಾದ ಸುಪ್ರಿಯ ಅನ್ನೋನು ಅಲ್ಲೇ ಶಿವನನ್ನ ಆರಾಧಿಸ್ತಾ ಇದ್ದ ರಾಕ್ಷಸನ ಹಿಂಸೆ ತಾಳಲಾಗದೆ ಸುಪ್ರಿಯ ಶಿವನನ್ನ ಮೊರೆ ಹೋಗ್ತಾನೆ ಶಿವ ಪ್ರತ್ಯಕ್ಷನಾಗಿ ಅವನಿಗೆ ಅಸ್ತ್ರವನ್ನ ಕೊಡ್ತಾನೆ ಆ ಅಸ್ತ್ರದಿಂದ ಸುಪ್ರಿಯ ದಾರುಕನನ್ನ ವಧಿಸಿ ಶಿವಲೋಕಕ್ಕೆ ಹೋಗ್ತಾನೆ ಅವನು ಜ್ಯೋತಿರ್ಲಿಂಗನಾಗಿ ಆ ಸ್ಥಳದಲ್ಲಿ ನೆಲೆಸ್ದ ಅಂತ ಹೇಳಲಾಗತ್ತೆ ಈ ನಾಗೇಶ್ವರ ದೇವಾಲಯದಲ್ಲಿ ನಂದಿ ಶಿವನ ಮುಂದೆ ಇಲ್ಲ ಶಿವಲಿಂಗದ ಹಿಂಭಾಗದಲ್ಲಿ ನಂದಿಯ ದೇವಾಲಯ ಇದೆ ಅಂದ್ರೆ ಇದೊಂದು ವೈಶಿಷ್ಟ್ಯ ಇಲ್ಲಿದು ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಮುಖ್ಯ ಒಂದು ಸಂಗತಿ ಅಂದ್ರೆ ಈ ದೇವಾಲಯದ ಸುತ್ತ ಹನ್ನೆರಡು ಜ್ಯೋತಿರ್ಲಿಂಗಗಳ ಆಲಯ ಕೂಡ ಇದೆ ಅಂತ ಹೇಳ್ತಾರೆ